ಮೊಟ್ಟೆ ಮತ್ತು ಮಾಂಸ ಅಸ್ತಮ ರೋಗಿಗಳಿಗೆ ತುಂಬಾ ಉಪಯುಕ್ತ. ಶ್ವಾಸನಾಳಗಳಲ್ಲಿನ ಕಫ ಕರಗಿಸುವ ಶಕ್ತಿ ಇದಕ್ಕಿದೆ. ಅಲ್ಲದೆ ಇದು ಪುರುಷತ್ವ ವೃದ್ಧಿಸುತ್ತದೆ ಎಂಬ ವರದಿ ಕೂಡ ಇದೆ. ರುಚಿಯು ಉತ್ತಮವಾಗಿದೆ. ಸದಾ ಜಾಗ ಬಂದಿದ್ದೀವಿ. ಇವಾಗ ನಮ್ಮ ತಮ್ಮ ಎರ್ಚ ಮೇಲೆ ನೀರ ಕೂಡ ಎಲ್ಲ ತೆಗೆದೇನು ಬೇಡ. ಇಲ್ಲಡಿ ಗೀಜಗಳಕ್ಕಿ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೀವಿ. ನೆಕ್ಸ್ಟ್ ಮಸಾಲೆ ಹಾಕಿ ನಿಮ್ಮನೆಯವ್ರನ್ನ ಕರ್ಕೊಂಡು ಬನ್ನಿ. ಇಲ್ಲಿ ಎಲ್ಲ ವಿಡಿಯೋನು ಇಲ್ಲೇ ಬಂದ್ ಮಾಡ್ತೀನಿ. ಒಮ್ಮೆ ಶುಂಠಿ, ಬೆಳ್ಳುಳ್ಳಿ, ಹಸಿರುಮೆಣಸಿನ್ಕಾಯಿ, ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಜಜ್ಕೊಬೇಕು. ಜೊತೆಗೆ ರೆಡಿಯಾಗಿದೆ. ಆದಷ್ಟು ತುಂಬ ನುಣ್ಣುಗಬೇಡ, ಸುಮಾರಾಗಿದ್ದರೆ ಸಾಕು. ಈ ರೀತಿ ಎಲ್ಲಾನು ಕೆಚ್ಕೊಬೇಕು.
ಹಾಗೆ ಬೆಳ್ಳುಳ್ಳಿ ಹಾಗೆ ಹೆಚ್ಚಿ ಮಾಡಿರೋ ಒಂದು ಚಟ್ನಿ. ಮಸಾಲೆ ಹಚ್ಚಿ ಸುಮಾರು ಒಂದು ಅರ್ಧ ಗಂಟೆ ಬಿಡಬೇಕು, ಯಾಕೆಂದರೆ ಎಲ್ಲ ಇಟ್ಕೊಬೇಕಲ್ಲ. ಏನು ಬೇಗ ಇಟ್ಕೊಳ್ಳುತ್ತೆ, ಬೀಜಗಳ ಅಕ್ಕಿ ದಪ್ಪ ಇರೋವಲ್ಲ. ಫ್ರೆಂಡ್ಸ್, ನೀವು ಯಾವುದೇ ಕಾರಣಕ್ಕೂ ನಾವು ಹೋಟ್ಲಲ್ಲಿ ತೊಗೊಂಡು ಸಾರಿ ಅಂಗಡಿಯಲ್ಲಿ ತೊಗೊಂಡು ಮಸಾಲೆ ಮಾಡ್ತೀವಿ ಅಂದ್ರೆ ಈ ರುಚಿ ಬರಲ್ಲ ನಿಮಗೆ. ಆದಷ್ಟು ಮುನ್ನುಗಾಡಿಸ್ಬಾರ್ದು, ಆಸಕ್ತಿನ ಜಜ್ಜಿ ಮಾಡ್ಬೇಕು ಇದನ್ನ. ಮಸಾಲೆ ಹೆಚ್ಚಿ ರೆಡಿಯಾಗಿದೆ, ಈಗ ಇದನ್ನು ಸ್ವಲ್ಪ ಹೊತ್ತು ಬಿಡಬೇಕಾಗೆ. ಬೆಂಕಿ ರೆಡಿ ಆಗ್ತಾ ಇದೆ. ಅಂತೂ ಬೇಗ ಬೆಂಕಿ ಹತ್ಕೊತ್ತು. ಗರಿ ಅಲ್ಲ ಅದು, ಕುರಂಬಳೆ ಅಂತಾರೆ.